ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತಾ. ನಾನಿವತ್ತು ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಒಂದು ಜಾತಕ ಫಲ ಯಾವ ರೀತಿ ಇದೆ ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಈ ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂತಂದ್ರೆ ಕೆಲವೊಬ್ರು ಇದಕ್ಕೆ ಎರಡು ಮೂರು ಹೆಸರುಗಳುಂಟು. ಪುಬ್ಬ ಅಂತಲೂ ಕರೀತಾರೆ, ಹುಬ್ಬ ಅಂತಲೂ ಕರೀತಾರೆ, ಪೂರ್ವ ಪಾಲ್ಗುಣಿ ಅಂತಲೂ ಕರೀತಾರೆ. ಅವೆಲ್ಲವೂ ಒಂದೇ ಆಗಿರ್ತಕ್ಕಂಥದ್ದು. ಈ ನಕ್ಷತ್ರದಲ್ಲಿ ಬರತಕ್ಕಂತಹ ಒಂದು ಚರಣಾಕ್ಷರಗಳನ್ನು ನೋಡಿದಾಗ ಮೋಟಾಟಿಟೋ ಹುಬ್ಬ ಅನ್ನುವಂಥದ್ದು, ನಾಲ್ಕು ಒಂದು ಚರಣಗಳು ಈ ನಕ್ಷತ್ರದಲ್ಲಿ ಬರತಕ್ಕಂಥದ್ದು. ಈ ನಕ್ಷತ್ರದವರ ಸ್ವಭಾವ ಯಾವ ರೀತಿ ಇದೆ, ಈ ನಕ್ಷತ್ರದವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ, ಈ ನಕ್ಷತ್ರದವರು ಯಾವ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ, ಮತ್ತು ಈ ನಕ್ಷತ್ರದವರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ನಕ್ಷತ್ರದ ಒಂದು ವರ ಕನ್ಯೆಗಳನ್ನು ತೆಗೆದುಕೊಂಡು ಬಂದು ಮದುವೆ ಮಾಡಿದ್ರೆ ಸೂಕ್ತ ಆಗುತ್ತೆ, ಇನ್ನೂ ಹತ್ತು ಹಲವಾರು ಬಹಳಷ್ಟು ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ಈ ವಿಡಿಯೋದ ಕೆಳಗಡೆ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 27 ನಕ್ಷತ್ರದ ವಿಡಿಯೋಗಳು ಕೂಡ ಲಿಂಕ್ ಇದೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ರಾಶಿಗೆ ಅಥವಾ ನಿಮ್ಮ ನಕ್ಷತ್ರದ ವಿಡಿಯೋವನ್ನು ನೀವು ಅಲ್ಲಿ ನೋಡಿ ತಿಳ್ಕೊಳ್ಬಹುದು ಅಂತ ಹೇಳ್ತಾ, ಈಗ ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥ ಈ ಫಲ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂಥ ಮನದಟ್ಟನ್ನು ಮಾಡ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಪ್ರಥಮವಾಗಿ ಈ ಒಂದು ನಕ್ಷತ್ರದಲ್ಲಿ, ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಬರುತ್ತೆ, ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ಜಾತಕ ಫಲ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಇವರ ಸ್ವಭಾವ ಯಾವ ರೀತಿ ಇದೆ ಅಂತ ನೋಡೋದಾದರೆ, ತುಂಬ ಉದಾರ ಮನಸ್ಸಿನವರು ಮತ್ತು ಕರುಣೆ ಉಳ್ಳಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು. ಯಾಕಂದರೆ ಈ ವಿಷಯದಲ್ಲಿ ಬಹಳಷ್ಟು ಅವರು ಕರುಣೆ ಉಳ್ಳಂಥ ವ್ಯಕ್ತಿಗಳು, ದಾನ ಧರ್ಮ ಮಾಡೋದರಲ್ಲಿ ಸದಾ ಮುಂದೆ ಇರತಕ್ಕಂತಹ ವ್ಯಕ್ತಿಗಳು. ಮನಸ್ಸು ಸ್ವಲ್ಪ ಮಿಡಿಯುತ್ತೆ, ಯಾವುದೋ ಒಂದು ಕ್ರೌರ್ಯ ಕಂಡಿತು, ಮೋಸ ಕಂಡಿತು, ಅನ್ಯಾಯ ಕಂಡಿತು, ಅದನ್ನು ಎದುರಿಸ್ತಕ್ಕಂಥ ವ್ಯಕ್ತಿಗಳು, ಅದನ್ನು ಸದಾ ಮುಂದೆ ಇರ್ತಾರೆ, ಮುಂಚೂಣಿಯಲ್ಲಿರ್ತಾರೆ ಈ ವ್ಯಕ್ತಿಗಳು. ಆಮೇಲೆ ಇವರು ಉನ್ನತವಾಗಿರ್ತಕ್ಕಂಥ ಕಾರ್ಯದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಅಂದರೆ ಇವರ ಕೆಲಸಗಳಲ್ಲಿ ಏನಾಗುತ್ತೆ, ಸ್ವಲ್ಪ ಅನೇಕ ಎಡರು ತೊಡರುಗಳು, ಕಷ್ಟಗಳು ಸಲೀಸಾಗಿರಲ್ಲ. ಇವರು ಮಾಡುವಂಥ ಕೆಲಸಗಳಲ್ಲಿ ಸ್ವಲ್ಪ ಸದಾ ಕಿರುಕುಳಗಳು ಇರ್ತವೆ, ಅದನ್ನೆಲ್ಲವನ್ನು ಕೂಡ ಎದುರಿಸುವಂಥ ಶಕ್ತಿನೂ ಕೂಡ ಇವರಿಗೆ ಇರುತ್ತೆ. ಮತ್ತು ಇವರು ವಿರುದ್ಧ ಲಿಂಗದ ವ್ಯಕ್ತಿಗಳಿಗೆ, ವೀಕ್ಷಕರೇ, ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ, ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕ
ತುಂಬ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಜಾತಕ. ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನ್ ಗೊತ್ತಾ, ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಳಬಹುದು. ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನ್ ಮಾಡ್ಕೊಂತಿದ್ರು ಅಂತಂದ್ರೆ, ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು. ಈಗ ಕೆಲಸದ ಒತ್ತಡ, ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗ ಆಗೋಗಿದೆ. ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ. ಬಹಳಷ್ಟು ಬೇಗನೆ ಆಕರ್ಷಿತವಾಗ್ತಾರೆ ಅಂದ್ರೆ ಇದರರ್ಥ ಏನು, ಸ್ತ್ರೀಯರಾಗಿದ್ರೆ ಪುರುಷರಿಗೆ ಆಕರ್ಷಿತವಾಗುವಂಥದ್ದು, ಪುರುಷರಾಗಿದ್ರೆ ಸ್ತ್ರೀಯರಿಗೆ ಆಕರ್ಷಿತವಾಗಿರ್ತಕ್ಕಂತಹ ಮನಸ್ಥಿತಿ ಉಳ್ಳವರು. ಮತ್ತು ಇವರು ಎಲ್ಲ ವಿಷಯಗಳಲ್ಲಿ ಅನುಭವವನ್ನ ಹೊಂದಿರ್ತಾರೆ ಮತ್ತು ಉತ್ತಮವಾಗಿರ್ತಕ್ಕಂಥ ಕಲಾಕಾರರಾಗಿರ್ತಾರೆ. ಅಂದ್ರೆ ಇವರಿಗೆ ಒಮ್ಮೆ ನೋಡಿದ್ರೆ ಸಾಕು, ಅದ್ರ ಬಗ್ಗೆ ಬಹಳಷ್ಟು ಬೇಗನೆ ಅನುಭವ ಬರುತ್ತೆ. ಯಾವುದೇ ಒಂದು ಕೆಲಸ ಇರ್ಬೋದು, ಯಾವುದೇ ಒಂದು ಕಾನ್ಸೆಪ್ಟ್ ಇರ್ಬೋದು, ಅದು ಇವರು ಮುಂದೆ ಪ್ರಸ್ತಾಪ ಮಾಡಿದಾಗ ಅದನ್ನ ಬೇಗ ಆಕರ್ಷಿತರಾಗ್ತಾರೆ ಮತ್ತು ಅದನ್ನ ನಿಭಾಯಿಸುವಂತಹ ಶಕ್ತಿ ಉಳ್ಳವರು ಇವರು ಆಗಿರ್ತಾರೆ ಅನ್ನುವಂಥದ್ದು ಬಹಳ ಪ್ಲಸ್ ಪಾಯಿಂಟು, ಅವ್ರಿಗೆ ಅದು ಸ್ಟ್ರೆಂತು ಕೂಡ. ಮತ್ತು ಇವರು ಅತಿಯಾಗಿರ್ತಕ್ಕಂತಹ ಶಾಂತಿಯಿಂದ ವ್ಯವಹರಿಸುವಂತಹ ವ್ಯಕ್ತಿಗಳು. ಯಾವುದೇ ಒಂದು ಸ್ವಲ್ಪ ಕೆಲಸ ಇದ್ರೂ ಕೂಡ ಬಹಳ ತಾಳ್ಮೆ ಇರ್ತಾರೆ, ಬಹಳಷ್ಟು ಯೋಚನೆ ಮಾಡಿ ಆ ಒಂದು ನಿರ್ಣಯಕ್ಕೆ ಬರ್ತಾರಲ್ಲ, ಅದು ಬಹಳಷ್ಟು ಮುಖ್ಯ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಆಮೇಲೆ ಇವರು ಶ್ರಮಕ್ಕೆ ತಕ್ಕಂತೆ ಫಲಗಳನ್ನು ಪಡೆದುಕೊಳ್ತಾರೆ. ಇವರು ಏನು ಒಂದು ಶ್ರಮ ಪಟ್ಟಿರ್ತಾರೆ, ಖಂಡಿತ ಅದಕ್ಕೆ ತಕ್ಕಂತೆ ಒಂದು ಫಲ ಇವರಿಗೆ ಇದ್ದೇ ಇರುತ್ತೆ. ಆಮೇಲೆ ಇವರು ಇತರರಿಗೆ ಪ್ರೇರಣೆಕಾರರು ಮತ್ತು ಉತ್ತಮವಾಗಿರತಕ್ಕಂಥ ಸಹಾಯಕರಾಗಿರ್ತಾರೆ. ಯಾಕಂತಂದ್ರೆ ಮೊದಲೇ ಇವರು ಉದಾರ ಮನಸ್ಸಿನವರಾಗಿರೋದ್ರಿಂದ ಯಾವುದೇ ಒಂದು ಕಷ್ಟ, ತೊಂದರೆ, ತಾಪತ್ರೆ ಅಂತ ಬಂದರೆ ಕೂಡ ಅವರಿಗೆ ಹೆಲ್ಪ್ ಮಾಡುವಂತಹ ಮನಸ್ಥಿತಿ ಇವರಿಗೆ ಸ್ವಾಭಾವಿಕವಾಗಿಯೇ ಬಂದಿದೆ. ಆಮೇಲೆ ಇವರು ನಾಟ್ಯ, ನೃತ್ಯ ಅಥವಾ ಕ್ರೀಡಾ ಪ್ರೇಮಿಗಳಾಗಿರ್ತಾರೆ. ಇವರು ನಾಟ್ಯ, ನೃತ್ಯ, ಕಲೆ ಈ ರೀತಿಯಾಗಿಯೂ ಇರಬಹುದು, ಅಥವಾ ಇವರಿಲ್ಲದೆ ಇದ್ರೂ ಕೂಡ ಇಂತಹ ವ್ಯಕ್ತಿಗಳನ್ನು ಇವರು ಪ್ರೇಮಿಸ್ತಾರೆ. ಅಂದರೆ ಇವರು ಅವರಿಗೆ ಗೌರವಿಸ್ತಾರೆ ಮತ್ತು ಸದಾ ಅವ್ರ ಹಾಬಿ ಕೂಡ ಆಗಿರ್ತದೆ. ಇನ್ನು ಕೆಲವೊಂದು ಜನ ಈ ಮಾದಕ ವಸ್ತುಗಳಂತ ತಯಾರಿಕೆ ಮಾಡ್ತಾರಲ್ಲ, ಅಂಥದ್ದನ್ನು ವಿರೋಧಿಸ್ತಾರೆ. ಯಾರು ಚಟಗಳನ್ನು ಮಾಡ್ತಾರೆ ಅದನ್ನು ವಿರೋಧಿಸ್ತಕ್ಕಂಥ ಮನಸ್ಥಿತಿ ಉಳ್ಳವರು ಕೆಲವೊಂದು ಜನ. ಇನ್ನು ಯಾವಾಗಲೂ ಉತ್ತಮವಾಗಿರ್ತಕ್ಕಂಥ ವೇಷಭೂಷಣದ ಅಭಿರುಚಿ ಇರ್ತದೆ ಇವರಿಗೆ. ಯಾಕಂತಂದ್ರೆ ಸ್ವಲ್ಪ ಸ್ಪೆಷಲ್ ಆಗಿರ್ತಾರೆ ಈ ವ್ಯಕ್ತಿಗಳು. ಯಾವುದು ಈ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ, ಅಂದರೆ ಹುಬ್ಬ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ವೇಷಭೂಷಣ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತದೆ. ಬೇರೆ ಇವ್ರ ಫ್ರೆಂಡ್ಸ್ ಯಾವ ರೀತಿ ಇರ್ತಾರೆ ಆ ಥರ ಇರಲ್ಲ, ಇವ್ರದೇ ಆದಂಥ ಒಂದು ಶೈಲಿ ಇರುತ್ತೆ, ಅದೇ ಶೈಲಿಯಲ್ಲಿನೇ ಇವರು ಮುಂದುವರಿತಾರೆ. ಇದು ಇವರ ಗುಣಲಕ್ಷಣದಲ್ಲಿ. ಇನ್ನು ನಾನು ವಿವರವಾಗಿ ಹೇಳಬೇಕು ಅಂದರೆ ನಾಲ್ಕು ಚರಣಗಳಲ್ವಾ, ಮೋಟ, ಟೀಟು ಅನ್ನುವಂತಹ ನಾಲ್ಕು ಚರಣಗಳು. ಈ ನಾಲ್ಕು ಚರಣಗಳ ವ್ಯಕ್ತಿತ್ವಗಳು ಯಾವ ರೀತಿ ಇರುತ್ತೆ ಅಂತ ನಾನು ಚುಟುಕಾಗಿ ಹೇಳೋದಾದರೆ, ಈ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಎಲ್ಲಂದರಲ್ಲಿಯೂ ಕೂಡ ಬೇರೆಯವರಂತಹ ಗುಣವನ್ನು ಹೊಂದಿರ್ತಾರೆ. ಈಗ ಬೇರೆಯವರು ಏನಿರ್ತಾರಲ್ಲ ಅವ್ರ ಗುಣ ಬೇಗನೆ ಅಳವಡಿಸ್ಕೊಳ್ತಾರೆ ಇವರು, ಮತ್ತು ಬೇರೆ ಜನಗಳ ಜೊತೆ ಸಡನ್ ಆಗಿ ಹೊಂದಾಣಿಕೆ ಆಗ್ತಾರೆ ಅನ್ನುವಂಥದ್ದು ಬಹಳ ಪ್ಲಸ್ ಪಾಯಿಂಟ್. ಇನ್ನು ಈ ದ್ವಿತೀಯ ಚರಣದವರು ಏನಿರ್ತಾರೆ, ಸೌಂದರ್ಯ ಪ್ರಿಯರಾಗಿರ್ತಾರೆ. ಇವತ್ತಿಗೂ ಸೌಂದರ್ಯಕ್ಕೆ ಬಹಳ ಒತ್ತು ಕೊಡ್ತಾರೆ, ಸೌಂದರ್ಯವನ್ನು ಪ್ರೀತಿಸ್ತಕ್ಕಂತಹ ವ್ಯಕ್ತಿಗಳು. ಇನ್ನು ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಉತ್ತಮ ಸಾಧನೆಯನ್ನು ಮಾಡತಕ್ಕಂಥದ್ದು ಸಾಧಕರು ಅಂತಲೇ ಹೇಳ್ಬೋದು. ಇನ್ನು ಕೊನೆ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯೋಜನೆಗಳ ರಾಜ್ಯವನ್ನು ಈ ಗುಪ್ತವಾಗಿರ್ತಕ್ಕಂಥದ್ದು, ಅವರ ಏನು ಯೋಜನೆಗಳಿರ್ತವೆ, ಪ್ರಾಡಕ್ಟ್ಗಳಿರ್ತವೆ, ಅವರ ಮುನ್ಸೂಚನೆ ಇರತಕ್ಕಂಥ ಪ್ಲಾನ್ಗಳಿರ್ತವೆ, ಅದನ್ನು ಬಹಳಷ್ಟು ಗುಪ್ತವಾಗಿ ಗೌಪ್ಯವಾಗಿಡ್ತಕ್ಕಂತಹ ವ್ಯಕ್ತಿ ಉಳ್ಳವರಾಗಿರ್ತಾರೆ. ಈ ಒಂದು ಪೂರ್ವ ಪಾಲ್ಗುಣಿ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದರೆ ಯಶಸ್ಸು ಸಿಗುತ್ತೆ ಅಥವಾ ಯಾವ ಕ್ಷೇತ್ರದಲ್ಲಿ ಇರ್ತಾರೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ, ಇವರು ಉತ್ತಮವಾಗಿರ್ತಕ್ಕಂಥ ಕ್ರೀಡಾ ಪ್ರತಿನಿಧಿಗಳಾಗಿರ್ತಾರೆ. ಅಂದರೆ ಕ್ರೀಡೆಯನ್ನು ಪ್ರೀತಿಸ್ತಾರೆ ಅಥವಾ ಕ್ರೀಡಾಪಟುಗಳು ಕೂಡ ಆಗಿರಬಹುದು. ಇನ್ನು ಈ ಉಪಹಾರ ಗ್ರಹಗಳನ್ನು ಕಟ್ಟಿ ಉತ್ತಮವಾಗಿರ್ತಕ್ಕಂಥ ಆದಾಯವನ್ನು ಪಡೆದುಕೊಳ್ತಾರೆ. ಅಂದರೆ ಈ ಹೋಟೆಲ್ಲು, ಬೇಕ್ರಿ, ಈ ರೀತಿ ಆಹಾರದ ತಿಂಡಿ ತಿನಿಸುಗಳ ವ್ಯಾಪಾರದಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಾರೆ. ಇನ್ನು ಉತ್ತಮವಾಗಿರತಕ್ಕಂಥ ಈ ಕಲಾಕೃತಿಗಳ ನಿರ್ಮಾಣ ಮಾಡ್ತಕ್ಕಂಥದ್ದು, ಕಲೆ ಮತ್ತು ಈ ಶಿಲ್ಪಕಲೆ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಸ್ವಲ್ಪ ಬಿಸ್ನೆಸ್ ಇರ್ತದೆ ಕೆಲವೊಂದು ಜನರಿಗೆ. ಇನ್ನು ದಿನಸಿ ವ್ಯಾಪಾರಸ್ಥರು, ವ್ಯಾಪಾರದಲ್ಲಿ ಆಲ್ ಆ್ಯಂಡ್ ಸೋಲ್ ಯಾವುದೇ ಕ್ಷೇತ್ರ ಇರ್ಬೋದು ಇವರಿಗೆ ಒಗ್ಗಿಕೊಳ್ಳುತ್ತೆ, ವ್ಯಾಪಾರಸ್ಥರು ಜಾಸ್ತಿ ಜನ ಆಗಿರ್ತಾರೆ. ಇನ್ನು ಈ ಕೂಲಿಕಾರರಾಗಿಯೂ ಕೂಡ ಕೆಲವೊಂದು ಗುಮಾಸ್ತಕ್ಕೆ ವೃತ್ತಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಗುಮಾಸ್ತರಿಗೆ ಸಲಹೆಗಾರರಾಗಿ ಕೂಡ ಕೆಲಸ ಮಾಡ್ತಕ್ಕಂಥದ್ದು, ಬಹಳಷ್ಟು ಜನ ಶಿಕ್ಷಕರಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅದು ಯಾವುದೇ ಕ್ಷೇತ್ರ ಇರ್ಬೋದು, ಖಾಸಗಿ ಇರ್ಬೋದು, ಸರ್ಕಾರಿ ಇರ್ಬೋದು. ಇನ್ನು ಕೆಲವೊಂದು ಜನ
ಒಳ್ಳೆಯ ಒಂದು ಈ ಗೌರ್ಮೆಂಟ್ ಜಾಬ್ ಅಲ್ಲಿ ಇರತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕೆಲವೊಂದು ಜನ ಕೃಷಿಯಲ್ಲೂ ಕೂಡ ಬಹಳ ಒಳ್ಳೆ ಸಾಧನೆ ಮಾಡತಕ್ಕಂಥದ್ದು ಕಂಡು ಬರ್ತಾ ಇದೆ. ಬನ್ನಿ ಆಗಿದ್ರೆ ಈ ಒಂದು ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಆರೋಗ್ಯ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ, ಇವರ ಆರೋಗ್ಯದಲ್ಲಿ ಅತಿಯಾದ ಈ ಕಾಲುಗಳ ನೋವು ಕಂಡು ಬರ್ತವೆ. ಸ್ವಲ್ಪ ಹಿಂಬಡಿಯ ನೋವು, ಸ್ವಲ್ಪ ಕೆಳಗಡೆ ಕಾಲಿನ ನೋವು, ಜಾಸ್ತಿ ಪಾದದ ನೋವು ಕಂಡು ಬರುತ್ತೆ ಕೆಲವೊಂದು ಜನರಿಗೆ. ಇನ್ನು ಕೆಲವೊಂದು ಜನರಿಗೆ ಪದೇ ಪದೇ ಮಂಡಿಯಲ್ಲಿ ಸ್ವಲ್ಪ ಬಾವು ಬರತಕ್ಕಂಥದ್ದು, ಮಂಡಿ ನೋವು ಇರುತ್ತೆ, ಕುತ್ತಿಗೆಯ ಕೆಳಗಡೆ ಮಂಡಿ ನೋವು ಇರ್ತದಲ್ಲ, ಅಂತಹ ಒಂದು ಸಮಸ್ಯೆ ಕಂಡು ಬರುತ್ತೆ. ಇನ್ನು ಅತಿಯಾದ ಸ್ವಲ್ಪ ರಕ್ತದೊತ್ತಡ ಇರ್ತದೆ. ಕೆಲವೊಂದು ಜನರಿಗೆ ಸ್ವಲ್ಪ ನರಗಳ ದೌರ್ಬಲ್ಯ ಇರುತ್ತೆ. ಈ ಕಾರಣದಿಂದಾಗಿ ಸ್ವಲ್ಪ ಅತಿಯಾದ ಬೇಸರ ಇರುತ್ತೆ ಅವರಿಗೆ, ಸ್ವಲ್ಪ ಕಷ್ಟ ಇರುತ್ತೆ, ಸ್ವಲ್ಪ ಬೇಸರ ಅಂತ ಅನಿಸ್ತದೆ ಆರೋಗ್ಯ ವಿಚಾರವಾಗಿ. ಇನ್ನು ಆರ್ಥಿಕವಾದ ಧನ ನಷ್ಟದಿಂದ ಪದೇ ಪದೇ ಸುಸ್ತಾಗುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂತಂದ್ರೆ ಸ್ವಲ್ಪ ಬೇಡದ ರಿಸ್ಕ್ಗಳನ್ನೆಲ್ಲ ತೊಗೊಂಡ್ಬಿಡ್ತಾರೆ. ಯಾರೋ ಒಂದು ಕಷ್ಟ ಅಂತ ಬಂದ್ಬಿಟ್ರೆ ಅಂತಂದರೆ ಅವರಿಗೆ ಹೆಲ್ಪ್ ಮಾಡಿಬಿಡ್ತಾರೆ. ಅಂಥ ಬೇಡದ ಕಷ್ಟಗಳಿಂದ ಏನಾಗುತ್ತೆ, ಆರೋಗ್ಯದ ಮೇಲೆ ಚಿಂತೆಗಳು, ವ್ಯಸನಗಳು ಜಾಸ್ತಿ ಇರುತ್ತೆ. ಇನ್ನು ನಾವು ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ತಿಳಿಸೋದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳಷ್ಟು ಜನ ಚಾನಲ್ಲು ಇಷ್ಟಪಡ್ತಾರೆ, ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಬಿಡ್ತಾರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಫ್ರೀ ಚಂದಾದಾರಾಗ್ತೀರಿ. ಮುಂದೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬರುತ್ತೆ. ಇನ್ನೂ ಜನ ಏನಾಗುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ಬೆಲ್ ಐಕಾನ್ ಪ್ರೆಸ್ ಮಾಡೋದಿಲ್ಲ. ಅದೇ ಇಂಪಾರ್ಟೆಂಟ್ ಇಲ್ಲಿ. ಬೆಲ್ ಐಕಾನ್ ನೀವು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಚಾನಲಲ್ಲಿ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಕಾಯಂ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಪ್ರಯಾಣ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ನೆಕ್ಸ್ಟ್ ಕಾನ್ಸೆಪ್ಟು ಮದುವೆ ವಿಚಾರವಾಗಿ, ಅಂದರೆ ಈ ಪೂರ್ವ ಪಾಲ್ಗುಣಿ ಈ ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾವ ನಕ್ಷತ್ರದಿಂದ ವರಗಳು ತೊಗೊಂಬರ್ಬೇಕು ಅಥವಾ ಕನ್ಯೆಯರು ತೊಗೊಂಬರ್ಬೇಕು ಅನ್ನೋಂಥ ಕಾನ್ಸೆಪ್ಟ್ ಇದು. ಸರಿ, ಮೊದಲಿಗೆ ನಾನು ವರನ ಬಗ್ಗೆ ತೊಗೊಳ್ತಾ ಇದ್ದೀನಿ, ಅಂದರೆ ಹುಡುಗರ ಬಗ್ಗೆ. ಈ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರೋಂಥ ಹುಡುಗರಿಗೆ ಯಾವ ನಕ್ಷತ್ರದಲ್ಲಿ ಒಂದು ಕನ್ಯೆಯನ್ನು ತೆಗೆದುಕೊಂಡು ಬಂದು ಮದುವೆ ಮಾಡಬೇಕು ಅಂತಂದರೆ, ಅಶ್ವಿನಿ ಭರಣಿ ಕೃತಿಕ ಒಂದನೇ ಚರಣ, ರೋಹಿಣಿ ನಕ್ಷತ್ರ, ಮೃಗಶಿರ, ಆರಿದ್ರ, ಪುನರುಸು, ಪುಷ್ಯ, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಉತ್ತರ, ಹಸ್ತ, ಚಿತ್ತದ ಒಂದು ಮತ್ತು ಎರಡನೇ ಚರಣ, ಮತ್ತು ಸ್ವಾತಿ ವಿಶಾಖದ ನಾಲ್ಕನೇ ಚರಣ, ಮತ್ತು ಅನುರಾಧ ಜ್ಯೇಷ್ಠ ಮೂಲ ಪೂರ್ವ ಆಷಾಢ ಉತ್ತರಾಷಾಢ ಶ್ರಾವಣ ಮತ್ತು ಪೂರ್ವ ಭಾದ್ರಪದದ ನಾಲ್ಕನೇ ಚರಣ ಮತ್ತು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರನ್ನು ತೆಗೆದುಕೊಂಡು ಬಂದು ಮದುವೆ ಮಾಡಿದ್ರೆ ಸುಖವಾಗಿರ್ತಾರೆ, ಚೆನ್ನಾಗಿರ್ತಾರೆ, ಸೂಟ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ಈ ಕನ್ಯೆಯರಿಗೆ ಅಂದರೆ ಹುಡುಗಿಯರಿಗೆ ಈ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರಲ್ಲ, ಆ ಹುಡುಗಿಯರಿಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗರು ಸೂಟ್ ಆಗ್ತಾರೆ ಅನ್ನುವಂಥ ವಿಚಾರ ನೋಡೋದಾದರೆ, ಅಶ್ವಿನಿ ಭರಣಿ ಕೃತಿಕ ಒಂದನೇ ಚರಣ, ಮೃಗಶಿರದ ಮೂರು ಮತ್ತು ನಾಲ್ಕನೇ ಚರಣ, ಆರಿದ್ರ, ಪುನರುಸು, ಪುಷ್ಯ, ಆಶ್ಲೇಷ, ಮಗ, ಪೂರ್ವ ಪಾಲ್ಗುಣಿ, ಹಸ್ತ, ಚಿತ್ತದ ಮೊದಲೆರಡು ಚರಣಗಳು, ಸ್ವಾತಿ ವಿಶಾಖದ ನಾಲ್ಕನೇ ಚರಣಗಳು, ಮತ್ತು ಅನುರಾಧ ನಕ್ಷತ್ರ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರಾವಣದ ಮೊದಲೆರಡು ಚರಣಗಳು, ಮತ್ತು ಧನಿಷ್ಠದ ಮೊದಲೆರಡು ಚರಣಗಳು, ಮತ್ತು ಶತಭಿಷ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ, ಮತ್ತು ರೇವತಿ ನಕ್ಷತ್ರದ ಒಂದು ಹುಡುಗರನ್ನು ತೆಗೆದುಕೊಂಡು ಬಂದು ಮದುವೆ ಮಾಡಿದ್ರೆ ಇವರು ಬಾಳು ಕೂಡ ಚೆನ್ನಾಗಿರ್ತದೆ, ಸುಖವಾಗಿರುತ್ತೆ. ಅಂತೂ ಈ ಪೂರ್ವ ಪಾಲ್ಗುಣಿ ನಕ್ಷತ್ರದ ಸಿಂಹರಾಶಿಯಲ್ಲಿ ಬರತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಜಾತಕ, ಚೆನ್ನಾಗಿದೆ. ಆರೋಗ್ಯದ ಕಡೆ ಗಮನ ಕೊಡಿ, ಒಳ್ಳೆ ಕೆಲಸ ಮಾಡ್ತಾ ಇರಿ. ದೇವರು ನಿಮಗೆ ಅಷ್ಟೈಶ್ವರ್ಯಗಳನ್ನು ಪ್ರಾಪ್ತಿ ಮಾಡಲಿ ಅಂತ ಬೇಡಿಕೊಳ್ಳುತ್ತಾ, ಸರ್ವೇ ಜನ ಸುಖಿನೋ.